ಅವತ್ತೇನೋ ಒಂದು ಮಾತನ್ನು ಹೇಳ್ತಾ ಇದ್ರು. ನಾನು ಈ ಮಾತು ನಾನು ಕಪ್ಪಾಳಕ್ಕೆ ಕೊಡಿರಿ ಅಂತಂದ್ರೆ ಕಪ್ಪಾಳಕ್ಕೆ ಕೊಡಿರಿ ಅಂತ ನಾನು ಹೇಳಿಲ್ಲ. ಮೋದಿ ಮೋದಿ ಅಂತ ನಾವು ನೆನೆಸ್ಕೊಂಡು ನಾವೇನು ಮತ ಚಲಾಯಿಸ್ತೀವೋ ಅದೇ ಆ ತಗಡಿಗೆ ಕಪ್ಪಾಳಕ್ಕೆ ಹೊಡೆದಂಗೆ ಆಗುತ್ತೆ ಅಂತ ನಾನು ಹೇಳಿದ್ರೆ, ಇವತ್ತು ಹೇಳ್ತಾ ಇದ್ದಾರಂತೆ ಜನಾರ್ದನ ರೆಡ್ಡಿ ಅವ್ರ ಬಗ್ಗೆ ನನಗೆಲ್ಲ ಗೊತ್ತಿದೆ, ಜನಾರ್ದನ ರೆಡ್ಡಿ ಅವ್ರನ್ನ ನಾನು ಬೆತ್ತಲವಾಗಿ ನಿಲ್ಲಿಸಿಬಿಡ್ತೀನಿ ಅಂತ ಹೇಳಿದ್ದಾರೆ. ಮಧುಗಳೇ, ನಿನ್ನ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಕೈಯಲ್ಲಿ ಜನಾರ್ದನ ರೆಡ್ಡಿನ ಬೆತ್ತಲ ಮಾಡೋದಕ್ಕೆ ಆಗಿಲ್ಲ. ಅಧಿಕಾರಕ್ಕೆ ಬರೋದಕ್ಕೆ ಜನಾರ್ದನ ರೆಡ್ಡಿನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ 4 ವರ್ಷ ನನ್ನ ಜೈಲಲ್ಲಿ ಇಟ್ಟು ಅಧಿಕಾರಕ್ಕೆ ಬಂದಿದ್ದೀರಲ್ಲ, ನಾಚಿಕೆಯಿಂದ ನೀವು ತಲೆ ತಗ್ಗಿಸ್ಕೋಬೇಕು. ಬರ್ರಿ, ಇವತ್ತು ಬರ್ತೀರಿ ನೀವು ಅಧಿಕಾರಕ್ಕೆ, ಹೆಂಗ್ ಬರ್ತೀರೋ ನಾನು ನೋಡ್ತೀನಿ. ನಾನು ಇವತ್ತು ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿರುವಂತ ಜನರೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಇವತ್ತು ಬಂಧುಗಳೇ, ನಾನು ಎಲ್ಲ ಕಡೆ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತೀನಿ, ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೂಡ ನಂಬಿರೋದು ಕರ್ಮ ಸಿದ್ಧಾಂತ. ನಾವು ಏನು ಒಳ್ಳೇದನ್ನ ಮಾಡ್ಕೊತೀವೋ ಒಳ್ಳೇದೇ ನಮ್ಮ ಹಿಂದೆ ಬರುತ್ತೆ, ವಾಪಸ್ ಬರುತ್ತೆ. ಕೆಟ್ಟದನ್ನ ಮಾಡಿಕೊಂಡ್ರೆ ಕೆಟ್ಟದ್ದು ನಮಗೆ ವಾಪಸ್ ಬರುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷದವರು ಅವರ 10 ವರ್ಷದ ಮನಮೋಹನ್ ಸಿಂಗ್ ನೇತೃತ್ವದ ಅಧಿಕಾರದಲ್ಲಿ, ಸೋನಿಯಾ ಗಾಂಧಿ ಅವರ ನೇತೃತ್ವದ UPA ಸರ್ಕಾರದಲ್ಲಿ ಇಡೀ ದೇಶವನ್ನ ಕೊಳ್ಳೆ ಹೊಡೆದು ಜನಾರ್ದನ್ ರೆಡ್ಡಿನ ಜೈಲ್ಗೆ ಹಾಕಿದ್ದೀರಿ. ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಅವ್ರನ್ನ ಜೈಲ್ಗೆ ಹಾಕಿದ್ದೀರಿ. ತಮಿಳ್ನಾಡಲ್ಲಿ ಕನಿಮೊಳಿ ಅವ್ರನ್ನ ಜೈಲ್ಗೆ ಹಾಕಿದ್ದೀರಿ. ನಮ್ಮ ಅಭಿನವ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಮಿತ್ ಶಾ ಅವ್ರನ್ನ ಜೈಲ್ಗೆ ಹಾಕಿದ್ದೀರಿ. ನೀವು, ನಿಮಗೆ ನಾಚಿಕೆ ಇಲ್ಲ, ಅಧಿಕಾರಕ್ಕೋಸ್ಕರ 25-30 ದೊಡ್ಡ ದೊಡ್ಡ ಕುಟುಂಬಗಳನ್ನ ಜೈಲ್ಗೆ ಹಾಕುವಂತ ನೀವು ಪ್ರಯತ್ನ ನೀವು ಮಾಡಿ ನೀವು ಬೆತ್ತಲಾಗಿದ್ದೀರಿ ಈ ದೇಶದಲ್ಲಿ. ಇವತ್ತು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರ ಸರ್ಕಾರ, ಇವತ್ತು ನೀವು ಭ್ರಷ್ಟಾಚಾರ ಮಾಡಿದ್ರೆ ನಿಮ್ಮನ್ನ ಇವತ್ತು ಈ ನಮ್ಮ ಕರ್ನಾಟಕ ರಾಜ್ಯದ ನಮ್ಮ ತಗಡಿಗೆ ಏನ್ ಹೇಳ್ತಾ ಇದ್ರಲ್ಲ ಬೆತ್ತಲ ಅಂತೇಳಿ, DK ಶಿವಕುಮಾರ್ನ ತಿಹಾರ್ ಜೈಲ್ಗೆ ತಗೊಂಡೋಗಿ ಹಾಕಿದಾಗ ಎಲ್ಲಿಗೋಗಿದ್ದಪ್ಪ ನಿಮ್ಮ ಬೆತ್ತಲ ಮಾಡೋದು?